बी सी इक्वल्स आर सेंटीमीटर, ए बी इक्वल्स 5 सेंटीमीटर, त्रिभुजा ए बी सी 60 डिग्री, ಕೋನ ಎ ಬಿ ಸಿ 60 ಡಿಗ್ರಿ ಇರುವಂತೆ ತ್ರಿಭುಜ ಎ ಬಿ ಸಿ ರಚಿಸಿ, ನಂತರ ಇದರ ಅನುರೂಪ ಬಾಹುಗಳ 1/5ರಷ್ಟಿರುವ ಮತ್ತು ಇದಕ್ಕೆ ಸಮರೂಪವಾದ ಮತ್ತೊಂದು ತ್ರಿಭುಜ ರಚಿಸಿ. ಮೊದಲು ತ್ರಿಭುಜ ಎ ಬಿ ಸಿ ರಚಿಸಬೇಕು, ಅದರ ಅಳತೆಗಳನ್ನು ಕೊಟ್ಟಿದ್ದಾರೆ. ಪಾದ ಯಾವಾಗಲೂ ದೊಡ್ಡದಿರೋದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು, ಆವಾಗ ನಮಗೆ ಏನು ರಚನೆ ಸುಲಭ ಆಗುತ್ತೆ. ಒಂದು ಸರಳ ರೇಖೆಯನ್ನು ಮೊದಲು ಹೇಳಿಕೊಂಡು ಪಾದ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಪಾದ ಆಯ್ಕೆ ಮಾಡ್ಕೋಬೇಕಾದ್ರೆ ದೊಡ್ಡ ಅಳತೆ ಇರೋದನ್ನು ತಗೋಬೇಕು. ಬಿ ಸಿ 6, ಎ ಬಿ 5, ಬಿ ಸಿ 6, ಬಿ ಸಿ ಅಂತ ತಗೊಳ್ಳೋಣ. ಅದರರ್ಥ ಇಲ್ಲಿ ಬಿಯನ್ನು ಸರಳ ರೇಖೆ ಮೇಲೆ ಗುರುತಿಸಿ, ಬಿಯನ್ನು ಗುರುತಿಸಿದ ಮೇಲೆ ಬಿ ಸಿ ಎಷ್ಟು ಸೆಂಟಿಮೀಟರ್, 6 ಸೆಂಟಿಮೀಟರ್ ಇದೆ, 6 ಸೆಂಟಿಮೀಟರ್ ತ್ರಿಜ್ಯ ತೆಗೆದುಕೋಬೇಕು. 6 ಸೆಂಟಿಮೀಟರ್ ತ್ರಿಜ್ಯ ತೆಗೆದುಕೊಂಡು ಬಿಯನ್ನು ಕೇಂದ್ರ ಮಾಡಿಕೊಂಡು ಆ ಸರಳ ರೇಖೆಯನ್ನು ಕತ್ತರಿಸಿದರೆ ನಮಗೆ ಇಲ್ಲಿ ಬಿ ಆದಮೇಲೆ ಸಿ ತಾನೆ, ಬಿ ಸಿ ಇದು 6 ಸೆಂಟಿಮೀಟರ್ ಇದೆ. ಎ ಬಿ 5 ಸೆಂಟಿಮೀಟರ್ ಅಂತಾರೆ. ಎ ಬಿ 5 ಸೆಂಟಿಮೀಟರ್ನ ಬಿ ಇಲ್ಲಿದೆ, ಎ ಇಲ್ಲೆಲ್ಲ ಬರುತ್ತೆ, ಎಲ್ಲಿ ಬರುತ್ತೆ ಎಕ್ಸಾಕ್ಟಾಗಿ ಗೊತ್ತಿಲ್ಲದೆ ಮೊದಲು ಕೋನ ರಚನೆ ಮಾಡೋದು ಉತ್ತಮ. ಕೋನ ಎ ಬಿ ಸಿ ಕೋನ 60 ಡಿಗ್ರಿ ಅಂದರೆ ಇಲ್ಲಿ ಎ ಬಿ ಸಿಯಲ್ಲಿ ಮಧ್ಯದಲ್ಲಿರೋ ಬಿಂದುವೇ ಆ ಕೋನದ ಶೃಂಗವನ್ನು ಹೇಳುತ್ತೆ. ಆ ಕೋನದ ಶೃಂಗ ಬಿ ಆಗಿದೆ. ಸೊ ಬಿ ಹತ್ರ ನಾವು 60 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕು. ಇದಕ್ಕೆ ಎರಡು ವಿಧಗಳಲ್ಲಿ ನಾವು ನೋಡ್ಬೋದು. ಬಿಯನ್ನು ಕೋನಮಾಪಕದ ಕೇಂದ್ರಕ್ಕೆ ಸರಿಯಾಗಿರುವಂತೆ ಇಟ್ಟು ಬಿ ಸಿ ಬಲಭಾಗಕ್ಕಿರೋದ್ರಿಂದ ಇಲ್ಲಿ ಎರಡು ಅಳತೆಗಳ ಸಾಲುಗಳಿರುತ್ತೆ. ಯಾವ ಸಾಲನ್ನು ನಾವು ಪರಿಗಣಿಸಬೇಕು ಅಂದರೆ ರೇಖೆ ಕೋನಮಾಪಕದ ಯಾವ ಕಡೆ ಇದೆ ಅನ್ನು, ಬಲಗಡೆ ಇದೆ. ಬಲಗಡೆ ಅಂದರೆ ಬಿ ಸಿ ಈ ಕಡೆ ಇದೆ, ಬಲಗಡೆಗೆ ಈ ಕಡೆ 0 ಇಂದ ಶುರು ಮಾಡಬೇಕು. 0, 10, 20, 30, 40, 50, 60 ಈ 60 ಹತ್ರ ಇಲ್ಲಿ ಒಂದು ಬಿಂದುವನ್ನು ಮಾರ್ಕ್ ಮಾಡಿ ಆ ಬಿ ಸಿ ಸೇರಿಸ್ಬೇಕು. ಅಥವಾ ನಾವು 9th ಅಲ್ಲಿ ಕಲ್ತಿರೋ ಥರ ಕೈವಾರದಿಂದನೂ ಮಾಡ್ಬೋದು. ಅನುಕೂಲಕರ ತ್ರಿಜ್ಯ ತೆಗೆದುಕೊಂಡು ಬಿ ಸಿಯನ್ನು ಕತ್ತರಿಸ್ಕೊಂಡು ಹೋಗುವಂತೆ ಒಂದು ಕಂಸ ಎಳಿಬೇಕು. ಅಷ್ಟೇ ತ್ರಿಜ್ಯದಿಂದ ಈ ಕಂಸ ಬಿ ಸಿಯನ್ನು ಛೇದಿಸಿರುವ ಬಿಂದು ಕೇಂದ್ರ ಮಾಡಿಕೊಂಡು ಅಷ್ಟೇ ತ್ರಿಜ್ಯದಿಂದ ಹಿಂದಿನ ಕಂಸವನ್ನು ಕತ್ತರಿಸ್ಬೇಕು. ಕತ್ತರಿಸಿದ್ದಾದಮೇಲೆ ಬಿಯಿಂದ ಈ ಛೇದಕ ಬಿಂದುವನ್ನು ಸೇರಿಸಿದರೆ ಅದು 60 ಡಿಗ್ರಿ ಇರುತ್ತೆ. ಇದು ನಮಗೆ 9th ಅಲ್ಲೇ ಗೊತ್ತಿದೆ. ಇದನ್ನು ಸೇರಿಸೋಣ. ಬಿಯಿಂದ ಈ ರೀತಿ ಸೇರಿಸಿದಾಗ ಇದು 60 ಡಿಗ್ರಿ ಇರುತ್ತೆ. 60 ಡಿಗ್ರಿ ರಚನೆ ಮಾಡಿದ್ಮೇಲೆ ಈಗ ಎ ಬಿಯನ್ನು ನಾವು ಗುರುತಿಸ್ಬೋದು. ಎ ಬಿ 5 ಸೆಂಟಿಮೀಟರ್, ಬಿ ಇಲ್ಲಿದೆ, ಎ ಇದ್ರ ಮೇಲೆ 5 ಸೆಂಟಿಮೀಟರ್ ದೂರದಲ್ಲಿ ಇರುತ್ತೆ ಅಂತ ಅರ್ಥ. ಮತ್ತೆ ಈ ಕೈವಾರದ ತ್ರಿಜ್ಯವನ್ನು 5 ಸೆಂಟಿಮೀಟರ್ ಮಾಡಿಕೊಂಡು ಬಿ ಕೇಂದ್ರದಿಂದ 5 ಸೆಂಟಿಮೀಟರ್ ತ್ರಿಜ್ಯ, ಬಿ ಕೇಂದ್ರದಿಂದ 60 ಡಿಗ್ರಿ ಕೋನ ಉಂಟು ಮಾಡಿರುವ ರೇಖೆಯನ್ನು ಕತ್ತರಿಸ್ಬೇಕು. ಇದು 5 ಸೆಂಟಿಮೀಟರ್ ದೂರ ಇದೆ ಬಿಯಿಂದ ಇಲ್ಲಿಗೆ, ಅಂದರೆ ಅರ್ಥ ಇದು ಎ ಅಂತ, ಈ ಬಿಂದು ಎ. ಎ ಸಿ ಸೇರಿಸಿ ತ್ರಿಭುಜ ಎ ಬಿ ಸಿ ಆಗ
एसी सैर सीधी एबीसी त्रिभुज रचने आयतु मुंदे नंतर इदक्के अंदरे इदर अनुरूप बाहुगळ ऐदने मूर रष्टि इरोदु ई अनुपातवन्न नावु ई रीति अर्थ माड्कोबेकु मोदलु इवुगळल्लि अंश मत्तु छेदगळल्लि अति दोड्डदाद ओंदु परिमाण यावुदु अंद्रे 5 अदु छेद आगिरलि अंश आगिरलि ದೊಡ್ಡ ಪರಿಮಾಣವನ್ನು ನೋಡಬೇಕು ಅಷ್ಟು ಭಾಗಗಳಾಗಿ ಈಗ ನಾವು ಬಿ ಸಿಗೆ ಒಂದು ಲಘುಕೋನವಾಗಿ ಒಂದು ರೇಖೆ ಎಳೆದು ಅಷ್ಟು ಭಾಗಗಳಾಗಿ ಅದನ್ನು ವಿಂಗಡಿಸಬೇಕು ಬಿ ಸಿಗೆ ಒಂದು ಲಘುಕೋನವನ್ನು ಎಳೆದುಕೋಬೇಕು ಲಘುಕೋನ ಎಳೆದುಕೋಬೇಕು ಈ ಒಂದು ಕಿರಣ ಬಿ ಎಕ್ಸ್ ಆಗಿರಲಿ ಇಲ್ಲಿ ಬಿ ಎಕ್ಸ್ ಕಿರಣವನ್ನು ಒಟ್ಟು ಎಷ್ಟು ಭಾಗ ಮಾಡಬೇಕು ಈ ಭಿನ್ನರಾಶಿಯಲ್ಲಿ ದೊಡ್ಡದ್ಯಾವುದೋ ಅಷ್ಟು ಭಾಗ ಮಾಡಬೇಕು ಈ ಭಿನ್ನರಾಶಿಯಲ್ಲಿ ಅಂಶ ಛೇದಗಳಲ್ಲಿ 5 ದೊಡ್ಡದಾಗಿರೋದ್ರಿಂದ 5 ಭಾಗ ಮಾಡಬೇಕು 5 ಭಾಗವನ್ನು ನಾವು ಕೈವಾರದ ಸಹಾಯದಿಂದ ಅನುಕೂಲಕರ ತ್ರಿಜ್ಯ ತಗೊಂಡು ಅಷ್ಟು ಭಾಗ ಮಾಡಬೇಕು ಒಂದೇ ತ್ರಿಜ್ಯ ತಗೋಬೇಕು ಒಂದು ಭಾಗ ಕತ್ತರಿಸಿರುವ ಛೇದಕ ಬಿಂದುವಲ್ಲಿ ಕೇಂದ್ರವಾಗಿಟ್ಕೊಂಡು ಮತ್ತೆ ಕತ್ತರಿಸಬೇಕು ಈ ರೀತಿ 5 ಭಾಗಗಳು ಮಾಡೋವರೆಗೂ ಕತ್ತರಿಸ್ಕೊಂಡು ಹೋಗಬೇಕು 3 4 5 5 ಭಾಗಗಳನ್ನು ಮಾಡಿದ್ದೀವಿ ಇಲ್ಲಿ ಬಿ ಇರೋದ್ರಿಂದ ಈ ಭಾಗಗಳಿಗೆ ಬಿ 1 ಅಂದರೆ ಒಂದನೇ ಭಾಗ ಬಿ 2 ಬಿ 3 ಬಿ 4 ಬಿ 5 ಎಂದು ಹೆಸರು ಕೊಡೋಣ ಐದನೇ ಭಾಗ ಈ ರೆಡ್ ಕಲರಲ್ಲಿದೆ ಇದು ಇನ್ನೂ ಉದ್ದ ಕೇಳ್ಕೋಬೇಕು ಇಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ಅಲ್ಲಿಗೆ ಮಾಡಿದ್ದೀವಿ ಇಷ್ಟಾದಮೇಲೆ ಈ ಒಂದು ಅನುಪಾತ ಮತ್ತೆ ನೋಡಿದಾಗ ಇಲ್ಲಿ ನಮಗೆ ಒಂದು ವಿಷಯ ತಿಳ್ಕೊಂಡಿರಬೇಕು ಛೇದ ಯಾವಾಗಲೂ ದತ್ತ ಅಂದರೆ ಕೊಟ್ಟಿರುವ ತ್ರಿಭುಜದ ಭಾಗಗಳನ್ನು ಸೂಚಿಸುತ್ತೆ ಅನುರೂಪ ಬಾಹುಗಳ ಭಾಗಗಳನ್ನು ಅಂಶ ಹೊಸ ತ್ರಿಭುಜ ಅಂದರೆ ಈಗ ದತ್ತ ತ್ರಿಭುಜಕ್ಕೆ ಇಳಿಬಹುದಾದ ಸಮರೂಪ ತ್ರಿಭುಜದ ಭಾಗಗಳು 5 ಅಂದರೆ ದತ್ತ ತ್ರಿಭುಜ 3ರಷ್ಟು ಬಾಹುಗಳಿದ್ದರೆ ಹೊಸ ತ್ರಿಭುಜದ 5ರಷ್ಟು ಇರುತ್ತೆ ಅಂತ ಅಂದರೆ ಛೇದ ಎಷ್ಟಿದೆಯೋ ಆ ಭಾಗವನ್ನು ಸಿಗೆ ಸೇರಿಸಬೇಕು ಪಾದದ ಒಂದು ಒಂದು ಬಿಂದುವಿನಿಂದ ಒಂದು ಬಿಂದುವಿನಿಂದ ನಾವು ಒಂದು ಕಿರಣ ಎಳೆದು ಭಾಗಗಳು ಮಾಡಿದ್ದೀವಿ ಇನ್ನೊಂದು ಬಿಂದುವಿಗೆ ಯಾವುದು ಸೇರಿಸ್ಬೇಕು ಅಂದರೆ 5 3 ಈ ಡೌಟ್ ಬಂದಾಗ ನಾವು ಅದನ್ನು ಸರಿಯಾಗಿ ತಿಳ್ಕೊಂಡಿರಬೇಕು ಯಾವುದು ಅಂತ ಛೇದ ದತ್ತ ತ್ರಿಭುಜ ಸಂಬಂಧಿಸಿರೋದು ಛೇದ ಅಂದರೆ ಬಿ 3 ಅಂದರೆ 3ನೇ ಭಾಗ ಇಲ್ಲಿದೆ ಇದನ್ನು ಸಿಗೆ ಸೇರಿಸ್ಬೇಕು 3ನೇ ಭಾಗ ಸಿಗೆ ಸೇರಿಸ್ತಾ ಇದ್ದೀವಿ ಇದ್ಯಾಕೆ ಅಂತ ಅರ್ಥ ಆಗಿದೆ ಮುಂದೆ ಇದು ದತ್ತ ತ್ರಿಭುಜ ಇದು 3ನೇ ಭಾಗ ಸೇರಿಸಿದ್ದೀವಿ ಹೊಸ ತ್ರಿಭುಜ 5ನೇ ಭಾಗದಲ್ಲಿರಬೇಕು ಅಂದರೆ 5ನೇ ಭಾಗ ಇಲ್ಲಿದೆ ಇಲ್ಲಿದೆ ಈ 5ನೇ ಭಾಗ ಬಿ 5 ಬಳಿ ಬಿ 3 ಸಿ ಬಿ 3 ಸಿ ಏನಿದೆ ಬಿ 3 ಸಿ ಈಗ ಸೇರಿಸಿದ ರೇಖೆಗೆ ಸಮಾಂತರವಾಗಿ ಇಳಿಬೇಕು ಯಾವುದು ಬಿ 5 ರಿಂದ ಸಿ ಡ್ಯಾಶ್ ಅಂತ ತಿಳ್ಕೊಳ್ಳೋಣ ಇಲ್ಲಿ ಸಮಾಂತರ ರೇಖೆ ಎಳೀಬೇಕು ಸಮಾಂತರ ರೇಖೆಯನ್ನು ನಾವು ಈ ರೀತಿ ರಚನೆ ಮಾಡ್ತೀವಿ ಕೈವಾರ ಸಹಾಯದಿಂದ ಬಿ 3ರ ಬಳಿ ಉಂಟಾಗಿರುವ ಕೋನವನ್ನು ತಿಳ್ಕೊಳ್ಳೋಕ್ಕೋಸ್ಕರ
ಒಂದು ಅನುಕೂಲಕರ ತ್ರಿಜ್ಯ ತೆಗೆದುಕೊಂಡು B3ರ ಬಳಿ ಕೇಂದ್ರ ಮಾಡಿಕೊಂಡು ಒಂದು ಎರಡೂ ರೇಖೆಗಳನ್ನು ಕತ್ತರಿಸುವಂಥ ಒಂದು ಕಂಸ ಎಳೀಬೇಕು. ಸಮಾಂತರವಾಗಿರುತ್ತೆ, ಅದನ್ನು ಸೇರಿಸೋಣ. ಸಿ ಡ್ಯಾಶಿಂದ ಛೇದಕ ಬಿಂದುವನ್ನು ಸೇರಿಸ್ತಾ ಹಂಗೆ ಮುಂದಕ್ಕೆ ಹೋದರೆ ಇಲ್ಲಿ ಗಮನಿಸಿ, ಬಿ ಎ ಎಷ್ಟಿದೆಯೋ 5 ಸೆಂಟಿಮೀಟರ್ ಮಾಡಿದ್ವಲ್ಲ, ಆ ರೇಖೆಯನ್ನು ಒಂದು ವೇಳೆ ಈ ರೇಖೆಯನ್ನು ವೃದ್ಧಿಸಬೇಕು, ಈ ರೇಖೆ ಎರಡು ಇಲ್ಲಿ ಛೇದಿಸೋ ಥರ ವೃದ್ಧಿಸಬೇಕು. ಒಂದು ವೇಳೆ BAಯಿಂದ ಇಷ್ಟಿಗೆ ನಿಲ್ಲಿಸ್ಬಿಟ್ಟಿದ್ದೀರ ಅಂದ್ಕೊಳ್ಳಿ, ಅದನ್ನು ಎಕ್ಸ್ಟೆಂಡ್ ಮಾಡಬೇಕು, ಸ್ಕೇಲ್ ಇಟ್ಕೊಂಡು ಇದೇ ರೇಖೆಯ ಮೇಲೆ ಮುಂದಕ್ಕೆ ತಗೊಂಡೋಗಬೇಕು. ಇಲ್ಲಿ ಛೇದಿಸಿದೆ, ಇಲ್ಲಿರೋದನ್ನೇ ನಾವು A ಡ್ಯಾಶ್ ಅಂತ ಕರಿತೀವಿ. ಈಗ ಈ ಚಿಕ್ಕದು ದತ್ತ ತ್ರಿಭುಜ, ಅದಕ್ಕೆ ಅನುರೂಪವಾದ ತ್ರಿಭುಜ A ಡ್ಯಾಶ್ B C ಡ್ಯಾಶ್, ಈ ದೊಡ್ಡದು ಅದು ಅನುರೂಪ ಬಾಹುಗಳ, ದತ್ತ ತ್ರಿಭುಜದ ಅನುರೂಪ ಬಾಹುಗಳ 1/5ರಷ್ಟಿದೆ. ಅದರಿಂದ ಈ ABC ತ್ರಿಭುಜ, ABC ಸಮರೂಪ ತ್ರಿಭುಜ A ಡ್ಯಾಶ್ ಇಲ್ಲಿದೆ ನೋಡಿ, ಅದು B C ಡ್ಯಾಶ್, A ಡ್ಯಾಶ್ B C ಡ್ಯಾಶ್. ಈ ರೀತಿ ಇಲ್ಲಿ ಅನುಪಾತ 1ಕ್ಕಿಂತ ಹೆಚ್ಚಿದ್ದೆ, ಅದರಿಂದ ದೊಡ್ಡ ತ್ರಿಭುಜ ಉಂಟಾಗುತ್ತೆ, ಎರಡನೇದು ಹೊಸ ತ್ರಿಭುಜ. ಇದರ ಅನುಪಾತ ಎಷ್ಟಿರುತ್ತೆ? ಇದರ ಬಾಹುಗಳು ABC ಬಾಹುಗಳು 3ರಷ್ಟಿದ್ದರೆ, A ಡ್ಯಾಶ್ B C ಡ್ಯಾಶ್ನ ಬಾಹುಗಳು 5ರಷ್ಟಿರುತ್ತೆ, ಆದ್ದರಿಂದ ಇವುಗಳ ಅನುರೂಪ ಬಾಹುಗಳು ದತ್ತ ತ್ರಿಭುಜ ಮತ್ತು ಹೊಸ ತ್ರಿಭುಜದ ಅನುರೂಪ ಬಾಹುಗಳ ಅನುಪಾತ 3/5.